ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ರಿ, ನಾನು ಇಲ್ಲಿ ಬದನೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ಈಜಿ ಮತ್ತು ಟೇಸ್ಟಿಯಾಗಿ ಮಾಡೋದನ್ನು ನಾನು ನಮ್ಮ ರೆಸಿಪಿ ಒಳಗೆ ತೋರಿಸಿನಿ. ಚಪಾತಿ ಮತ್ತು ರೊಟ್ಟಿಗೆ ಭಾಳ ಮಸ್ತ್ ಇರ್ತೈತಿದ. ಈ ರೀತಿ ಮಾಡ್ಕೊಂಡು ತಿಂದ್ರೆ ಯಾವತ್ತು ನಮ್ಮ ರುಚಿ ಮರೆಯಂಗಿಲ್ಲ. ನೀವು ನೋಡೂ ಬರ್ರಿ. ಇಲ್ಲಿ ಒಂದು ಕಡಾಯಿ ತೊಗೊಂಡಿನಿ ರೀ. ಕಡಾಯಿ ಒಳಗೆ ಒಂದು ಕಪ್ ಆಗುವಷ್ಟು ಇಲ್ಲಿ ನಾನು ಶೇಂಗಾ ಬೀಜ ತೊಗೊಂಡಿನಿ. ಶೇಂಗಾ ಬೀಜನ ಹುರ್ಕೋತೀನಿ ರೀ ನಾ ಇಲ್ಲಿ ನೋಡ್ರಿ. ಶೇಂಗಾ ಬೀಜ ಸ್ವಲ್ಪ ಹುರಿದ ನಂತರ ಲೈಟಾಗಿ ಅದಕ್ಕೆ ಹಸಿ ಕೊಬ್ಬರಿನ ಒಂದು 10-12 ಪೀಸ್ ತೊಗೊಂಡಿನಿ. ಹಸಿ ಕೊಬ್ಬರಿ ತೊಗೊಂಡಿನಿ ನೋಡ್ರಿ. ಅದನ್ನು ಇದ್ರೊಳಗೆ ಹಾಕಿ ಸ್ವಲ್ಪ ಲೈಟಾಗಿ ಅದನ್ನು ಕೂಡ ನಾ ಇಲ್ಲಿ ಹುರ್ಕೊಳಕತ್ತೀನಿ. ಈ ರೀತಿ ಹುರ್ಕೋಬೇಕು ರೀ. ಇದು ಹುರಿದ್ರೇ ಇದಕ್ಕೊಂದು ಟೇಸ್ಟ್ ಬರ್ತೈತಿ. ಇದನ್ನು ಹುರಿದ ಮ್ಯಾಗ ತಣ್ಣಗಾಗಕ್ಕೆ ಬಿಡಬೇಕು. ಈ ತಣ್ಣಗಾದ ಮ್ಯಾಗ ಈ ಮಿಕ್ಸಿ ಜಾರಿಗೆ ಹಾಕಿ ಇದ್ರಾಗ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಕಿಸಿಂದ ರುಬ್ಕೋಬೇಕು ರೀ ನೋಡ್ರಿ. ರುಬ್ಕೊಂಡಿದ್ದ ಹಿಂಗೆ ಪೇಸ್ಟ್ ಆಗಿತ್ತಿದ. ತರಿ ತರಿಯಾಗಿ ರುಬ್ಕೋಬೇಕು, ಭಾಳ ಸಣ್ಣ ರುಬ್ಕೋಬಾರ್ದು. ಅದಾದ್ಮ್ಯಾಗ ಇಲ್ಲಿ ಒಂದು ಕಡಾವಂಗಿ ಇಟ್ಟಿನಿ ರೀ. ಈ ಕಡಾವಂಗಿಯಾಗ 2-3 ಟೇಬಲ್ ಸ್ಪೂನ್ ಅಲ್ಲ 6 ಟೇಬಲ್ ಸ್ಪೂನ್ ಎಣ್ಣೆನ ನಾ ಇಲ್ಲಿ ಹಾಕೊಂಡಿನಿ. ಸ್ವಲ್ಪ ಇದಕ್ಕೆ ಆಯಿಲ್ ಜಾಸ್ತಿ ಬೇಕು. ಅದಾದ್ಮ್ಯಾಗ ಇದ್ರೊಳಗೆ ನಾನು ಸಾಸಿವೆ ಹಾಕೊಳತ್ತೀನಿ ರೀ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಜೀರಿಗೆ ಹಾಕೋತೀನಿ ನೋಡ್ರಿ. ಈಗ ಜೀರಿಗೆ ಹಾಕ್ಕೊಂಡಿನಿ ಇದಕ್ಕೆ. ಇದಾದ್ಮೇಲೆ ಇದಕ್ಕೆ 7-8 ಹೆಸರು ಬೆಳ್ಳುಳ್ಳಿನ ನಾ ಇಲ್ಲಿ ಕುಟ್ಟಿ ಇಟ್ಕೊಂಡಿದ್ನಿ. ಬೆಳ್ಳುಳ್ಳಿ ಹಾಕೊಳತ್ತೀನಿ. ಈಗ 2 ಉಳ್ಳಾಗಡ್ಡಿ ಹೋಳು ಇಟ್ಕೊಂಡಿದ್ನಿ. ಉಳ್ಳಾಗಡ್ಡಿನೂ ಹಾಕಿ ಇದಕ್ಕೆ ಸಣ್ಣ ಇಟ್ಕೊಂಡು ಚಂದಾಗ ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಇದಾದ ನಂತರ ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲಿನ ಮಿಕ್ಸರ್ ಜಾರ್ನಾಗ ಇದ್ದದನ್ನು ಇದ್ರೊಳಗೆ ತೆಗೆದು ಹಾಕೋಬೇಕು. ಹಾಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ರೀ. ಹಿಂಗೆ ನೋಡ್ರಿ, ಈ ರೀತಿ ಇದನ್ನು ಎಣ್ಣೆ ಒಳಗನ ಸ್ವಲ್ಪ ಬಾಡಿಸ್ಕೋಬೇಕು. ಇದೆಲ್ಲ ಆದ್ಮ್ಯಾಗ 4-5 ಬದ್ನೆಕಾಯಿ ಹೋಳು ಇಟ್ಕೊಂಡಿನಿ ಇಲ್ಲಿ. ಕ್ವಾಂಟಿಟಿ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ, ಬದ್ನೆಕಾಯಿ ತೊಗೊಂಡು ಹುಡ್ಕೋರಿ. ಬದ್ನೆಕಾಯಿ ಹೋಳು ನೀರಾಗ ತೊಳೆದಿಟ್ಕೊಂಡಿನಿ. ಅದನ್ನು ಇದಕ್ಕೆ ಹಾಕ್ಕೊಳತ್ತೀನಿ ನೀರಾಗ, ಯಾಕಂದ್ರೆ ಅವು ಕ್ಲೀನ್ ಇರಂಗಿಲ್ಲ. ಸೊ ಅದ್ರ ಸಂಬಂಧ ಸ್ವಲ್ಪ ಉಪ್ಪು ಹಾಕಿ ತೊಳ್ಕೊಂಡ್ರೆ ಕ್ಲೀನ್ ಆಗ್ತವೆ. ಈಗ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ಕೋಬೇಕು ರೀ. ಹಂಗೆ ಇದಕ್ಕೆ ಉಪ್ಪನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟ. ನೋಡ್ರಿ, ಇಲ್ಲಿ ಉಪ್ಪು ಹಾಕ್ಕೊಳತ್ತೀನಿ ನಾನು. ಈಗ ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿದ ಸ್ವಲ್ಪ ತಿರುವಾಡ್ಕೋಬೇಕು ರೀ. ನೀಟಂಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ಇದನ್ನು ಮಸಾಲೆ ಎಲ್ಲ ಇದ್ರೊಳಗೆ ಬ್ಲೆಂಡ್ ಆಗಬೇಕು ರೀ. ಎರಡು ಮಿಕ್ಸ್ ಆಗಬೇಕು. ಅನ್ಕಸ್ ತನಕ ನಾವು ಇದನ್ನು ಈ ರೀತಿ ತಿರುವಾಡ್ಕೋಬೇಕು ನೋಡ್ರಿ. ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದರಿಂದನೇ ಬದ್ನೆಕಾಯಿ ಪಲ್ಯಕ್ಕೆ ಒಂಥರ ಟೇಸ್ಟ್ ಬರ್ತೈತಿ. ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ನಾವು ಹಿಂಗೆ ಮಾಡ್ಕೋತೀವಿ. ನೀವು ಒಂದ್ಸಲ ಈ ರೀತಿ ನಮ್ಮ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಇದಕ್ಕೀಗ 1-2 ಗ್ಲಾಸ್ ನೀರನ್ನ ನಾನು ಹಾಕ್ತೀನಿ. ಯಾಕಂದ್ರೆ ಇದು ಕುದಿಸೋ ಸಂಬಂಧ, ನಿಮಗೆ ಉದುರಬೇಕಾಗಿರೋ ನೀವು ಕಡಿಮೆ ಹಾಕ್ಕೋಬೋದು. ಇಲ್ಲಿ 2 ಗ್ಲಾಸ್ ಹಾಕ್ತೀನಿ. ಇದು ಚಂದ ಕುದ್ದು ಬರ್ತೈತಿ ಫ್ರೆಂಡ್ಸ್. ಇದ್ರೊಳಗೆ ನಾ ಖಾರ ಹಾಕೋದ ಸ್ಕಿಪ್ ಮಾಡೀನಿ ರೀ. ನೀವು ಹಾಕೋರಿ ಮತ್ತು ಈ ರೀತಿ ಮುಚ್ಚಿರಿ. ಮುಚ್ಚಿ ಕುದಿಸಿದ ಬಳಿಕ ಈ ರೀತಿ ಕಾಣ್ತೈತೆ ರೀ ಪಲ್ಲೆ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಕುದಿಸಿದಂತೂ ತಿನ್ನಕ್ಕೆ ಟೇಸ್ಟ್ ಅಂತ ಮಸ್ತ್ ಇರ್ತೈತಿ. ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲ ಮಸ್ತ್ ಬರ್ತೈತಿ. ಈ ರೀತಿ ಹೆಂಗಿತ್ತಂತ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.